ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗದಲ್ಲಿ ಪ್ರಜಾಧ್ವನಿ ಯಾತ್ರೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಬಿ ಜಿ ಗೋವಿಂದಪ್ಪನವರು ಅಂಬೇಡ್ಕರ್ ಸರ್ಕಲ್ನಲ್ಲಿ 1 ಗಂಟೆಗಳ ಕಾಲ ಅವರ ಮೇಲೆ ಹೂಗಳನ್ನು ಎರಚ್ಕಂದ್ರ ಹೊರತು ಭಾರತ ರತ್ನ ಅಂಬೇಡ್ಕರ್ ಅವರಿಗೆ ಒಂದು ಹಾರ ಹಾಕಲಿಕ್ಕೂ ಸಹ ಸಾಧ್ಯ ಆಗಲಿಲ್ಲ. ಆದ್ದರಿಂದ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಬಿ ಜಿ ಗೋವಿಂದಪ್ಪನವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಾರೆ. ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟರಂತ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ವಿಶ್ವದಲ್ಲಿ ಒಂದು ಹೂವಿನಾರ ಒಂದು ಅವ್ರಿಗೋಸ್ಕರ ಒಂದು ಇಳಿದು ಒಂದು ಒಂದು ನಮಸ್ಕಾರ ಅಂತೂ ಮಾತಾಡ್ದಂಗಿರುವಂತ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೂ ನಾವು ಈ ವಿಚಾರದಲ್ಲಿ ನಾವು ಖಂಡಿಸ್ತೀವಿ. ಈ ದಿನ ಸನ್ಮಾನ್ಯ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹಾಗೂ ಮಾಜಿ MLA ಸನ್ಮಾನ್ಯ ಬಿ ಜಿ ಗೋವಿಂದಪ್ಪನವರು ಕೂಡ ಈ ಒಂದು ಕಾರ್ಯಕ್ರಮ ಇಟ್ಕೊಂಡು ನಮ್ಮ ತಾಲೂಕಲ್ಲಿ ನಮ್ಮ ಅಂಬೇಡ್ಕರ್ ಸಮಾಜ ಅಂದರೆ ನಮಗೆ ಅತಿ ಭಾಳ ಪ್ರೀತಿ. ನಮ್ಮ ಹೊಸ್ತೇ ಗ್ರಾಮದಲ್ಲೂ ಕೂಡ ನಮ್ಮ ಅಂಬೇಡ್ಕರ್ ಸಮಾಜವನ್ನು ಭಾಳ ಪ್ರೀತಿಸ್ತೀವಿ. ಆದರೆ ನಮ್ಮ ಹೊಸ್ತೇ ತಾಲೂಕಲ್ಲಿ ಈ ಅಂಬೇಡ್ಕರ್ ಪ್ರತಿಮೆಗೆ ಒಂದು ಮಾಲೆಯನ್ನು ಕೂಡ ಹಾಕದೆ ಅಗೌರವ ತೋರಿಸಿ ಇಲ್ಲಿ ಎಲ್ಲ ಜನಾಂಗದವರದು ಎಲ್ಲ ಒಂದು ಸಂವಿಧಾನ ತಂದುಕೊಟ್ಟಂಥ ಡಾಕ್ಟರ್ ಬಿ ಅಂಬೇಡ್ಕರ್ ಅವರಿಗೆ ಭಾರಿ ಅಪಮಾನ ಮಾಡಿದ್ದಾರೆ. ದಯವಿಟ್ಟು ಇದನ್ನು ನಾವು ವಿರೋಧಿಸ್ತೀವಿ. ದಯವಿಟ್ಟು ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.